ಅತ್ಯಾಚಾರಿಗಳೇ, ಅವರು ಕೂಡ ಅತ್ಯಾಚಾರಿಗಳೇ. ಇದು ನಮ್ಮಲ್ಲಿ ಯಾಕೆ ಹಿಂಗಾಗುತ್ತೆ ಅಂತ ನಾವು ಯೋಚನೆ ಮಾಡಿದ ಹೊರತು ಏನನ್ನೂ ಮಾಡಕಾಗ್ತಾ ಇಲ್ಲ. ಪ್ರತಿಭಟನೆಯನ್ನ ಮುಂದುವರಿಸೋಣ. ಪ್ರತಿ ದಿನ ಹತ್ತು ಹತ್ತು ಜನರಿಗೆ ಭಾಗಿಯಾದವರು ರಾಮು, ಲವಕುಶ, ಸಂದೀಪ ಮತ್ತೆ ಇನ್ನೊಂದು ಹೆಸರಿದೆ, ದೇವ್ರ ಹೆಸರುಗಳನ್ನ ಇಟ್ಕೊಂಡಿರುವಂತ ಹುಡುಗರು. ಇವತ್ತು ಯಾವ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಅಂದ್ರೆ, ನಾವು ಈ ತರ ಪ್ರತಿಭಟನೆ ಮಾಡ್ತಾ ನಿಂತ್ರೆ 365 ದಿನಾನು ನಾವು ಇದೇ ಸರ್ಕಲ್ ಅಲ್ಲೇ ನಿಂತ್ಕೋಬೇಕಾದ ಪರಿಸ್ಥಿತಿ ನಮಗಿದೆ. ಅಷ್ಟು ಅತ್ಯಾಚಾರಗಳು ನಡೀತಿದೆ. ಸರ್ಕಾರವನ್ನ ನಾವು ದೂಷಿಸ್ತಾ ಇದೀವಿ ನಿಜ. ಇವತ್ತು ಈ ಸರ್ಕಾರದಲ್ಲಿ ಹೆಣ್ಣುಮಕ್ಕಳು, ಅದರಲ್ಲೂ ಖಂಡಿತವಾಗಿಯೂ ಈ ಹುಡುಗರ ತೆವಲನ್ನ ತೀರಿಸ್ಕೊಳ್ಳೋದಕ್ಕೆ ದಲಿತ ಹೆಣ್ಣುಮಕ್ಕಳೇ ಬೇಕಾಗಿದೆ. ದಲಿತ ಹೆಣ್ಣುಮಕ್ಕಳಿಗೆ ಜೀವಕ್ಕಾಗ್ಲಿ ಮಾನಕ್ಕಾಗ್ಲಿ ಬೆಲೆನೆ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಭಾರತ ಬಂದು ನಿಂತಿರೋದು ನಿಜವಾಗ್ಲೂ ನಾವೆಲ್ಲರೂ ತಲೆ ತಗ್ಸುವಂತ ವಿಷಯ. ಪ್ರತಿಭಟನೆ ನಾವು ಮಾಡ್ತಾನೆ ಇರಬೇಕಾಗತ್ತೆ. ಎಲ್ಲಿವರೆಗೂ ಅಂತಂದ್ರೆ, ಕೊನೆ ಪಕ್ಷ ಈ ಸರ್ಕಾರ ಹಿಂಗ್ ನಡೆದಿದ್ದು ಒಂದು ತಪ್ಪು, ನಮ್ಮ ವ್ಯವಸ್ಥೆಯಲ್ಲಿ ಆಗ್ತಾ ಇರೋದಿದು ಅಚಾತುರ್ಯ ಅಂತ ಕೊನೆ ಪಕ್ಷ ಒಂದು ಪಕ್ಷಾತಾಪ ಕೊಡೋವರೆಗಾರು ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ನಿರಂತರವಾಗಿ ಎಂದು ಹೇಳ್ತಾ, ಕೊನೆಯದಾಗಿ ನಮ್ಮ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿನ ನಾವು ನಮ್ಮ ಮನೆ ನಮ್ಮ ಗಂಡು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ಬಹಳ ಮುಖ್ಯ. ಇವತ್ತು ನಾವೆಲ್ಲರೂ ಹೆಣ್ಣು ಮಕ್ಕಳನ್ನ ನಾವು ಹತ್ತು ಬಸ್ಸಲ್ಲಿ ಇಡಕ್ ನೋಡ್ತಾ ಇದೀವಿ. ನಿನ್ ಡ್ರೆಸ್ ಸರಿ ಇಲ್ಲ, ನಿನ್ ಹಾಗಿದೆ ಹೀಗಿದೆ, ಹೊರಗೋಡಾಡ್ಬೇಡ ಅಂತ ನಾವು ನಮ್ಮ ಗಂಡು ಮಕ್ಕಳಿಗೆ ಪಾಠ ಹೇಳ್ಬೇಕಾಗಿದೆ. ನಮ್ಮ ಸುತ್ತಮುತ್ತಲಿನ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಮಕ್ಕಳು ಆ ಲವಕುಶ, ಸಂದೀಪ, ರಾಮ ಆಗದೆ ಇರೋ ನೋಡ್ಕೊಳ್ಳೋ ಜವಾಬ್ದಾರಿ ಎಲ್ಲ ತಂದೆ ತಾಯಿ ಅಂತ ಹೇಳ್ಬೋದು.